ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ನಗರದ 1ನೇ ಅಡ್ಡ ರಸ್ತೆಯಲ್ಲಿ ಪುರುಷರು ಮಕ್ಕಳಿಗಾಗಿ ನೂತನವಾಗಿ ಪ್ರಾರಂಭಿಸಲಾಗಿರುವ ವಿರಾಟ್ ಕಲೆಕ್ಷನ್ಗೆ ಒಮ್ಮೆ ಭೇಟಿ ನೀಡಿ. ನಿಮ್ಮ ಆಯ್ಕೆಗಾಗಿ ಹಲವು ವಿವಿಧ ಉಡುಪುಗಳು ಲಭ್ಯ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿ ಹಸಿದ ಹೊಟ್ಟೆಯಲ್ಲಿ ಇರಬಾರದು ಎಂದು ಪ್ರತಿನಿತ್ಯ 2,000 ಊಟದ ಪಾಕೆಟ್ಗಳನ್ನು ವಿತರಿಸಲು ತೀರ್ಮಾನಿಸಿ ಇಂದು ಸರ್ಕಾರಿ ಆಸ್ಪತ್ರೆಯ ಡಿ ದರ್ಜೆಯ ನೌಕರರಿಗೆ ಊಟದ ಪಾಕೆಟ್ ಹಾಗೂ ನೀರಿನ ಬಾಟಲಿಗಳನ್ನು ವಿತರಿಸುವ ಮೂಲಕ ಚಾಲನೆ ನೀಡಿದರು. ನಾವೇ ಇದನ್ನ ಮಾತಾಡ್ತೀವಿ, ಎಲ್ಲ ನಮ್ಮ ಸೀನಿಯರ್ಸ್ಗೆಲ್ಲ ಸ್ವಲ್ಪ ಅಡ್ವೈಸ್ ತಗೊಂಡು ಊಟ ಬಿಸಿ ಊಟ ವ್ಯವಸ್ಥೆ ಮಾಡಿದ್ರೆ ಮಧ್ಯಾಹ್ನ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆಲೋಚನೆ ಮಾಡಿ. ವಾರ್ಡ್ ನಂಬರ್ 14ರಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದ ವೇಳೆ ಮಾಜಿ ನಗರಸಭಾಧ್ಯಕ್ಷ ಕೆಸಿ ಮುರಳಿ ಬಂದು ಏಕವಚನದ ಬೈದು ಜಾತನೆ ನಿಂದನೆ ಮಾಡಿದ್ದಾರೆ ಮತ್ತು ಪ್ರಾಣ ಬೆದರಿಕೆ ಸಹ ಒಡ್ಡಿದ್ದಾರೆ. ಆದ್ದರಿಂದ ನಮಗೆ ರಕ್ಷಣೆ ನೀಡಿ, ನಾವು ಹೆಣ್ಣು ಮಕ್ಕಳಾಗಿದ್ದು ನಾಳೆ ನಮ್ಮ ಪ್ರಾಣಕ್ಕೆ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಎಂದು ಪೌರ ಕಾರ್ಮಿಕರಾದ ಮಾಲಾ ನೇತೃತ್ವದಲ್ಲಿ ಆಗಮಿಸಿದ 20ಕ್ಕೂ ಹೆಚ್ಚು ಕಾರ್ಮಿಕರು ಶಾಸಕಿ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ದೂರು ಸಲ್ಲಿಸಿದರು. ಜ್ವರ ಕರೆದ್ರು, ಯಾಕೆ ಕರೀತಾ ಇದ್ದಾರೆ ಅಂತ ನಾನು ನೋಡಿದೆ. ನೋಡಿದ ತಕ್ಷಣ ನಿಮ್ ಬಾರಲ್ಲೇ ಅಂತೇಳಿ, ಅದೇನೋ ಗೊತ್ತಿಲ್ಲ ಸರ್. ಆಮೇಲೆ ಅವ್ರ ಹತ್ರ ಹೋಗಿದ್ದೀವಿ, ಏನ್ ಸರ್ ಅಂದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್, ನಿಮ್ ಮಾಡಲ್ಲೇನೆ ರೋಡಲ್ಲಿ ಚರಂಡಿ ಎಲ್ಲಿ ಹೇಳ್ತಾ ಇದ್ದೀರಾ, ಎದುರುಗಡೆನೆ ಹೇಳ್ತಾ ಇದ್ದೀರಾ, ನಮ್ಮ ಮನೆ ಹತ್ರ ಯಾಕೆ ಎತ್ತಿಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಸರ್ ಅನ್ನ. ಯಾರು ಹೇಳೋದು ನೀವು 4 ತಿಂಗಳಿಂದ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ 4 ತಿಂಗಳು ಹೇಳಿ ಹೇಳ್ತಾರೆ ಅಲ್ಲಿ ಮಾಡ್ತಾರೆ. ಏನು ಕೌನ್ಸಿಲರ್ ಹೇಳೋದು, ನೀವು ಏನು ಕೌನ್ಸಿಲರ್ ಹೇಳ್ತಾರೆ. ಯಾರೇ ಹೋಗಿ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ಲಿಕ್ಕೆ, ಅದರಲ್ಲೂ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವ್ರು ತಡೆಯಲಿಕ್ಕೆ ಯಾರಿಗೂ ಅಧಿಕಾರ ಹೇಗೆ ಅಂತಂದ್ರೆ, ಆ ತರ ಸಿಬ್ಬಂದಿಗಳಿಗೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ತೊಂದರೆ ಕೊಟ್ಟರು ಅಂತ ಹೇಳಿ ಅದ್ರ ಮೇಲೆ ಆಕ್ಷನ್ ತಗೋಬಹುದು. ತೊಂದರೆ ಆಗಲ್ಲ, ನಾನೊಂದ್ಸರಿ ಕರೆದು ಮಾತಾಡ್ತೀನಿ. ಅವ್ರು ಏನಾದ್ರೂ ಅದಕ್ಕೆ ಒಬ್ಬೈಸ್ ಮಾಡ್ಲಿಲ್ಲ ಅಂತ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ನೀವೇ ಕಾನೂನು ಕ್ರಮ ಏನ್ ಮಾಡ್ಬೇಕು ಅಷ್ಟೇ. ಯಾವಾಗ್ಲೂ ಅಲ್ಲಿ ಕೆಲಸ ಹೋದ್ರೆ ಅವರು ಬೈತಾರೆ ಕೆಲಸದಲ್ಲಿ, ಅವರು ಅವ್ರ ಹೆಂಡತಿ ಕೂಡ ಅಷ್ಟೊಂದು ವಲ್ಗರ್ ವರ್ಡ್ಸ್ ಯಾಕೆ
ಆಯ್ತು, ನಾಳೆಯಿಂದ ನಾನು ಮಾತಾಡ್ತೀನಿ ಅದರ ಯಾವ ರೀತಿ ಬಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಅವರಿಗೆ ಧೈರ್ಯ ಇದ್ರೆ ಒಂದ್ ಹೆಣ್ಮಗು ಮೇಲೆ ಕೈ ಮಾಡ್ಲಿ ಅವ್ರು, ಅವ್ರಿಗೆ ಒಂದ್ಸತಿ ಧೈರ್ಯ ಇದ್ರೆ. ಒಂದ್ ನಿಮಿಷ, ಇವತ್ ಒಬ್ಬರನ್ನ ಬದಲಾವಣೆ ಮಾಡಿದ್ರೆ ನಾಳೆ ಇನ್ನೊಬ್ರಿಗೂ ಅದೇ ಭಯ ಇರ್ತಾರೆ. ಇದೇ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅವ್ರಿಗೆ ಧೈರ್ಯ ಇದ್ರೆ ಆ ಹೆಣ್ಮಗು ಮೇಲೆ ಕೈ ಇಡ್ಲಿ, ಆಮೇಲೆ ಅವ್ರ ಕತೆ ನೋಡ್ಕೊಂತೀನಿ ನಾನು. ಅವ್ರಿಗೆ ಧೈರ್ಯ ಇದ್ರೆ, ಧೈರ್ಯ ಇದ್ರೆ ಕೈ ಇಡ್ಲಿ ನೋಡ್ತೀನಿ. ಒಂದು ಪೌರ ಕಾರ್ಮಿಕನ್ನ ಯಾರಾದ್ರೂ ಮುಟ್ಲಿ KGF ಅಲ್ಲಿ, ಆಮೇಲೆ ನಾನು ಅವ್ರ ಕತೆ ಮಾತಾಡ್ತೀನಿ. ಒಬ್ಬೇ ಒಬ್ಬರನ್ನ, ಯಾರ ಹೆಣ್ಮಗು ಆಗಿರ್ಲಿ ಯಾರನೇ ಆಗ್ಲಿ, ಅವ್ರ ಹತ್ರ ಕೆಲಸ ತಗೊಳ್ಳಿ, ಜವಾಬ್ದಾರಿ ಇದೆ ಕೆಲಸ ತಗೊಳ್ಳಿ. ಆ ವಿಚಾರದಲ್ಲಿ ಅಷ್ಟೇ, ನಾನು ಕೆಲಸ ಮಾಡಿದಾರೆ ಮಾಡಿಲ್ಲ ಅದರಲ್ಲಿ ನಾನು ಕೆಲಸ ತಗೊಳ್ಳೋ ವಿಚಾರದಲ್ಲಿ ಏನು ಮಾತಾಡಲ್ಲ. ಆದ್ರೆ ಅವ್ರನ್ನ ಮಾತಾಡೋ ವಿಚಾರದಲ್ಲಿ ಜಾತಿ ನಿಂದನೆ ಮಾಡುವಂತ ವಿಚಾರ ಮಾಡಿದ್ರೆ, ಅವ್ರಿಗೆ ಭಯ ಇಟ್ಟರೆ, ಕೈ ಮಾಡೋ ಅಂತ ಕೆಲಸ ಮಾಡಿದ್ರೆ, ಒಬ್ಬರಿಗೆ ಆ ಕೆಲಸ ಕೊಟ್ಟರು ನಾನು ಸುಮ್ಮನೆ ಇಡಲ್ಲ, ಅವ್ರ ಅಂತ್ಯ ನೋಡ್ತೀನಿ ನಾನು. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಗತ್ಯವಿರುವ ಬಡ ಕುಟುಂಬಗಳಿಗೆ ಆಹಾರದ ಪಾಕೆಟ್ಗಳನ್ನು ವಿತರಿಸಿದರು.